ಇವತ್ತಿಂದ ಕಾಕಿ ಹದ್ದಿನ ಕಣ್ಣಿರುತ್ತೆ ಯಾಕೆಂದ್ರೆ ಇವತ್ತಿಂದನೇ ನೈಟ್ ಕರ್ಫ್ಯೂ ಶುರು ಆಗುತ್ತೆ ಸುಕ ಸುಮ್ಮನೆ ರೋಡ್ ಮೇಲೆ ಓಡಾಡಂಗಿಲ್ಲ ಯಾಕೆಂದ್ರೆ ಪೊಲೀಸರು ರೌಂಡ್ಸ್ ಹಾಕ್ತಾ ಇರ್ತಾರೆ ಬಂದೋಬಸ್ತ್ ಜೊತೆಗೆ 50-50 ರೂಲ್ಸ್ ಜಾರಿಯಲ್ಲಿರುತ್ತದೆ ಅಂತ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸೆಲ್ವಮಣಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಹೊರಗಡೆ ಓಡಾಡಬಹುದು ಅದು ಕೂಡ ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಮಾತ್ರ ಇನ್ನ ನೈಟ್ ಡ್ಯೂಟಿ ಇದ್ರೆ ಐಡಿ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಅದನ್ನ ಹೊರತುಪಡಿಸಿ ಬೇಕಾಬಿಟ್ಟಿ ರೋಡ್ ಮೇಲೆ ಓಡಾಡಿದ್ರೆ ದಂಡ ಫಿಕ್ಸ್ ಇನ್ನ 50-50 ರೂಲ್ಸ್ ಇವತ್ತಿಂದ ಜಾರಿಯಲ್ಲಿರ್ತದೆ ಇವತ್ತು 10 ಗಂಟೆ ಮೇಲೆ ಯಾವುದೇ ರೀತಿಯ ಅಂಗಡಿ ಹೋಟೆಲ್ ಬಾರ್ ರೆಸ್ಟೋರೆಂಟ್ ಏನು ಓಪನ್ ಮಾಡೋ ಹಾಗಿಲ್ಲ ಸಂಪೂರ್ಣವಾಗಿ ಕೋಲಾರ ನಗರ ಸ್ತಬ್ಧವಾಗಿರುತ್ತೆ ಅನಿವಾರ್ಯ ಪರಿಸ್ಥಿತಿ ಇದ್ದರೆ ಮಾತ್ರ ಹೊರಗಡೆ ಓಡಾಡಬಹುದು ಇಲ್ಲ ಅಂದರೆ ಬಿಸಿ ಬಿಸಿ ಕಜ್ಜಾಯ ಜೊತೆಗೆ ದಂಡ ಕೂಡ ಕಟ್ಟಬೇಕಾಗುತ್ತೆ ಒಮಿಕ್ರಾನ್ ಭೀತಿಯಿಂದ ಸರ್ಕಾರ ಮಾರ್ಗಸೂಚಿ ರಿಲೀಸ್ ಮಾಡಿದೆ ಅದರಂತೆ ನಡ್ಕೊಂಡಿಲ್ಲ ಅಂದರೆ ದಂಡ ಜೊತೆಗೆ ಬಿಸಿ ಬಿಸಿ ಕಜ್ಜಾಯ ಕೂಡ ತಗೋಬೇಕಾಗುತ್ತೆ ಈ ಹೊಸ ವರ್ಷಕ್ಕೂ ನಿಮ್ಗೆ ಗೊತ್ತಿದೆ ನೈಟ್ ಕರ್ಫ್ಯೂ ಇಂಪೋಸ್ ಮಾಡಿದ್ದಾರೆ ಅದನ್ನು ನಾವು ಖಂಡಿತ ಪಾಲನೆ ಮಾಡ್ತೀವಿ ಇವತ್ತಿಂದ ಈಗಲೇ ನಾ ಆರ್ಡರ್ನು ಕೂಡ ಕೊಟ್ಟಿದ್ದೀವಿ ಸೊ ನಾಳೆಯಿಂದ 28ನೇ ತಾರೀಕಿಂದ ನೈಟ್ ಕರ್ಫ್ಯೂ ಜಾರಿ ಆಗುತ್ತೆ ಸೊ ಅದಿಲ್ಲದೆ ಎಲ್ಲಿ ನಾವೀಗಾಗಲೇ ಪೊಲೀಸ್ ಜೊತೆನೂ ಮಾತಾಡಿದ್ದೀವಿ ಸೊ ಎಲ್ಲೆಲ್ಲಿ ಜಾಸ್ತಿ ಗುಂಪುಗಾರಿಕೆ ಮಾಡಿ ಸೆಲೆಬ್ರೇಟ್ ಮಾಡುವ ಸಿದ್ಧಿಗತಿ ಬರುತ್ತೋ ಅದನ್ನು ಅವತ್ತು ರಾತ್ರಿ ನಾವು ಕೋವಿಡ್ ಗೈಡ್ಲೈನ್ಸ್ ಅನುಷ್ಠಾನ ಮಾಡಿಲ್ಲ ಅಂತ ಅವ್ರ ಮೇಲೆ ಕ್ರಮ ತಗೋತೀವಿ ಪ್ಲಸ್ ಅದಿಲ್ಲದೆ ಈಗಾಗಲೇ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೂ ಕೂಡ ನಾವು ಹೇಳಿದ್ದೀವಿ ಆಯಿತಾ